सरस्वती कन्नड हिरिय प्राथमिक शाले तुकानट्टी इंदु विश्व महिला दिनाचरणेयन्नु आचरिसलायितु। ई कार्यक्रमदल्लि ग्राम पंचायति सदस्यरद श्रीमति लक्कव्व कोन्नूर हागू नम्म शाले शिक्षकियरद श्रीमति पीएल रजपूत, श्रीमति एसएस एमएनवर, श्रीमति एसपी हुलकुंद हागू अडिगे सिब्बंदियवरद श्रीमति सकुबाई नामदेव मल्लापूर, श्रीमति वीणा बसवराज सातापगोळ, श्रीमति मंजुला हनुमंत बेटगेरी इवरन्नु सन्मानिसलायितु। ई कार्यक्रमनु उद्देशिसि शाले प्रधान गुरुगळाद श्री एम डी पाटील रवरु मातनाडिदरु हागू श्री एम बी अरळप्पनवर, श्री एन बी हुलकुंद, श्री भरमप्प गदाडि, श्री पांडु हुलकुंद उपस्थितरिद्दरु। ई कार्यक्रमवन्नु शाले विद्यार्थिनियरु नडेसिकोट्टरु। विश्व महिला दिनाचरण शुभाशय वेदिक तायंदिरबू नम सिबंदी वर्ग आगू अड़े सिबंदी वर्ग नमेल परवा तुम हृदय अभिनंदन हेल्ता इवतप अरे वो श्रेष्ठ वाद स्थान ऐति अनेक कौन ईपीएस किरण बीड़ी अंत किरण बीड़ी किरण क्यूरी एरी क्यूरी आमले जनसेरानी लक्ष्मी लक्ष्मीबाई आमले चित्तूरानी चन्नम्मा बेलवडी मल्लम्मा इंदिरा गांधी अने अनेक महिळेयरु एनु माडिदारप्प अंद्र एल्ला क्षेत्रदल्लि इवत्तेनप्प अंद्र महिळेयरु ओंदु उन्नतवादंत ओंदु स्थानवन्न गळिसिकोंडिरतक्कंत अंत हेळबहुदु। इवत्तेनप्प अंद्र अनेक क्षेत्रगळल्लि महिळेयरु यावदे ओंदु क्षेत्र इरलि राजकीय क्षेत्र इरलि यावदे ओंदु शिक्षण क्षेत्र इरलि यावदे क्षेत्र इरलि ಎಲ್ಲಾ ಕ್ಷೇತ್ರದಲ್ಲಿ ಏನು ಮಾಡಿದ್ರಪ್ಪ ಅಂದ್ರೆ ಒಂದು ಮಹಿಳೆಯರು ಉನ್ನತವಾದಂತ ಒಂದು ಸ್ಥಾನವನ್ನ ಗಳಿಸಿಕೊಂಡಿರತಕ್ಕಂತ ಮಹಿಳೆಯರು ತಿಳಬಹುದು। ಇನ್ನೊಂದು ಏನಪ್ಪ ಅಂದ್ರೆ ಭಾರತದಲ್ಲಿ ನೀವೆಲ್ಲ ಗೊತ್ತಿರಬಹುದು ಹಣಕಾಸು ಮಂತ್ರಿ ಸ್ಥಾನವನ್ನ ಮಹಿಳಾ ವ್ಯಕ್ತಿ ಅವರು ಕೂಡ ಏನಪ್ಪ ಅಂದ್ರೆ ಭಾರತದ ರಾಷ್ಟ್ರಪತಿಯಾಗಿ ಪ್ರತಿಭಾ ಪಾಟೀಲ್ ಇರಬಹುದು ಅನೇಕ ಇಂತ ಮಹಾನ ಮಹಿಳೆಯರು ಏನು ಮಾಡಿದ್ರಪ್ಪ ಅಂದ್ರೆ ಒಳ್ಳೆಯ ಒಂದು ಸ್ಥಾನವನ್ನ ಭಾರತದಲ್ಲಿ ಒಂದು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಶ್ರೀಮತಿ ಪಿಎಲ್ ರಜಪೂತ್ ರವರು ಮಾತನಾಡಿದರು। ಸಾಧನೆ ಮಾಡತಕ್ಕಂತ ಕೆಲವು ಮಹಿಳೆಯರ ಹೆಸರು ಹೇಳಿದ್ರೆ ನನಗೆ ಸಾವಿತ್ರಿಬಾಯಿ ಫುಲೆ, ಕಿತ್ತೂರಾಣಿ ಚೆನ್ನಮ್ಮ, ಬೆಳವಡಿ ಮಲ್ಲಮ್ಮ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಇದಷ್ಟೇ ಅಲ್ಲದೆ ಇವರು ಸ್ವಾತಂತ್ರ್ಯ ಹೋರಾಟದಲ್ಲೇ ಭಾಗಿಯಾಗಿರ್ತಕ್ಕಂಥವ್ರು ಅದಾರ। ಅದರ ಜೊತೆಗೆ ಇನ್ನುಳಿದಿರ್ತಕ್ಕಂತಹ ಕಾರ್ಯಕ್ಷೇತ್ರಗಳು ಪ್ರತಿಯೊಂದು ಕಾರ್ಯಕ್ಷೇತ್ರದಲ್ಲಿ ಇವತ್ತ ಮಹಿಳೆಯರ ತಮ್ಮ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಹೌದಾ। ಅದರ ಮುಂಚಿನ ಪರಿಸ್ಥಿತಿಯಲ್ಲಿ ಹಿಂದಿನ ಇದರೊಳಗ ನಮ್ಮ ಮಹಿಳೆಯರಿಗೆ ಏನಿರಲಿಲ್ಲ ಸ್ವತಂತ್ರ ಅಂತಕಂತದ್ದು ಇರಲಿಲ್ಲ। ಸ್ವತಂತ್ರ ಇತ್ತೇನ ನೀವೆಲ್ಲ ಪಾಠದಲ್ಲಿ ಕಲಿತೀರಿ ಹೆಣ್ಮಕ್ಕಳಿಗೆ ಸ್ವತಂತ್ರ ಅನ್ನೋದು ಇತ್ತೇನ ಶಿಕ್ಷಣ ಕಲಿದಿಲ್ಲ ಅವರಿಗೆ ಶಿಕ್ಷಣ ಕಲಿಬಾರದು ಮನೆ ಬಿಟ್ಟು ಒಟ್ಟು ಹೊರಗೆ ಹೋಗಂಗಿಲ್ಲ ಒಟ್ಟು ಏನು ಮಾಡಬೇಕು ಮನೆಯೊಳಗನೇ ಇರಬೇಕು ಮನೆ ಕೆಲಸನ ಮಾಡ್ಕೊಂಡು ಇರಬೇಕು ಹೆಣ್ಮಕ್ಕಳಿಗೆ ಸ್ವತಂತ್ರ ಅಂತಕಂತದನ್ನ ನೀಡಿರಲಿಲ್ಲ ಹೌದಾ। ಹೆಂಗ ಅನಿಸುತ್ತೆ ನಿಮಗೆ ಕೂಡ ಹಾಕಿದ್ರೆ ಈ ನೀವು ಸ್ವತಂತ್ರವಾಗಿ ಇದ್ದೀರಿ ಇಲ್ಲಪ್ಪ ನೀವು ಸಾಲಿಗೆ ಹೋಗಂಗಿಲ್ಲ ನೀವು ಮನೆಯಾಗ ಕುಂದಿರಬೇಕು ನೀವು ನೌಕರಿ ಮಾಡೋಂಗಿಲ್ಲ ಅಂತಂದ್ರೆ ನಿಮ್ಮ ಮನಸ್ಸಿಗೆ ಏನು ಅನಿಸುತ್ತೆ ಏನು ಅನ್ಸಂಗಿಲ್ಲ ಏನು ಅನಿಸುತ್ತೆ ಬೇಜಾರಾಗ್ತೈತೆ ನಾವು ಎಲ್ಲರ ತರ ಮುಂದ ಬರಬೇಕು ನಾವು ಏನಾದರೂ ಸಾಧನೆ ಮಾಡಬೇಕು ಅಂತಕಂತದ್ದು ಬರ್ತೈತಲ್ಲ ನಿಮಗೂ ಉದ್ದೇಶ ಅದಕ್ಕೋಸ್ಕರ ನೀವು ಏನು ಮಾಡಬೇಕಪ್ಪ ಅಂತಂದ್ರೆ ನಿಮ್ಮಲ್ಲಿ ಛಲ ಇಟ್ಕೋರಿ ನಾವು ಏನಾದರೂ ಸಾಧನೆ ಮಾಡಬೇಕು ಅಂತ ಹೇಳಿ ನಿಮ್ಮಲ್ಲಿ ಒಂದು ಗುರಿ ಇಟ್ಕೊಂಡು ಆ ಗುರಿಯನ್ನ ಏನು ಮಾಡ್ರಿ ಸಾಧಿಸ್ರಿ ನೋಡ ನಾವು ಒಳ್ಳೆದಿತ್ತಪ್ಪ ಅಂತಂದ್ರೆ ಏನಕ್ಕೆತಿ ನಾಡೆಲ್ಲ ಒಳ್ಳೆದು ಮಾಡಬಹುದು। ಈಗಾಗಲೇ ನೀವು ಕೇಳಿ ಪಾಠದಲ್ಲೆಲ್ಲ ಕೇಳಿದಿರಿ ತಾಯಿಯೇ ಮೊದಲ ಗುರು ಮನೆಯೇ ಮೊದಲ ಪಾಠಶಾಲೆ ಮಾಹಿ ಪಹಲಿ ಗುರು ಘರ್ ಹಿ ಪಹಲಾ ಗುರುಕುಲ ಹೈ ಅಂತಂದ್ರೆ ತಾಯಿಗೆ ಅಷ್ಟೊಂದು ಸ್ಥಾನ ತಾಯಿ ಯಾರು ಒಬ್ಬ ಮಹಿಳೆ ಹೌದಾ। ಆ ತಾಯಿ ನಮ್ಮನ್ನ ಯಾವ ರೀತಿ ಸಂರಕ್ಷಣೆ ಮಾಡ್ತಾಳ ತಾಯಿ ಸಂರಕ್ಷಣೆ ಮಾಡಿದಾಗ ನಾವು ಇಷ್ಟೆಲ್ಲ ದೊಡ್ಡವರಾಗಿದ್ದೀವಲ್ಲ ಅದು ಮಹಿಳೆ ಹೌದಾ। ಮಹಿಳೆ ಎದರಲ್ಲೂ ಕೂಡ ಏನ್ ಮಾಡಂಗಿಲ್ಲ ಹೆದರಂಗಿಲ್ಲ ಯಾವುದಕ್ಕೂ ಹಿಂದೇಟ್ ಹಾಕಂಗಿಲ್ಲ ಕಿ ಹೌದಾ। ಪ್ರತಿಯೊಂದರಲ್ಲೂ ಧೈರ್ಯದಿಂದ ಏನ್ ಮಾಡಬೇಕು ಮುನ್ನುಗ್ಗಬೇಕು ನಾವು ಹೆದರ್ತಾ ಕೂತ್ಕೊಂಡ್ವಿಪ್ಪ ಅಂತಂದ್ರೆ ಏನಾಗ್ತೈತಿ ನಾವು ಹೆದರ್ಕೊಂಡು ಕೂತ್ಕೋಬೇಕಾಗ್ತೈತಿ
ನಾವು ಸ್ವಲ್ಪ ಧೈರ್ಯ ತಗೊಂಡಿವಪ್ಪ ಅಂತಂದ್ರೆ ನಾವು ಯಾವ ಕೆಲಸಗಳನ್ನು ಕೂಡ ಧೈರ್ಯದಿಂದ ನಾವು ಮಾಡಬಹುದು ಅದಕ್ಕೆ ಮೊದಲು ನಮ್ಮಲ್ಲಿ ಆತ್ಮವಿಶ್ವಾಸ ಬೇಕು ಧೈರ್ಯ ಬೇಕು ಹೌದಪ್ಪ ಇದರೊಳಗೆ ಏನ ದೊಡ್ಡದಿಲ್ಲ ನಾವು ಏನು ಮಾಡಬಹುದು ಮನಸ್ಸು ಮಾಡಿದ್ರೆ ಮನಸ್ಸು ಇದ್ದರೆ ಮಾರ್ಗ ನಮ್ಮಲ್ಲಿ ನಾವು ಮನಸ್ಸು ಮಾಡ್ಕೊಂಡಿವಪ್ಪ ಅಂತಂದ್ರೆ ನಾವು ಅದನ್ನ ಕೆಲಸ ಸಾಧ್ಯ ಮಾಡ್ತೀವಿ।